ಗಣೇಶಾಯ ನಮಃ. ಓಂ ಮಾತಾ ಪಿತಾ ಗುರು ದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ವೃಷಭ ರಾಶಿ 2022 ಮೇ ತಿಂಗಳು ಭವಿಷ್ಯ. ನಿಮ್ಮ ರಾಶಿಯಾಧಿಪತಿ ಮತ್ತು ಶ್ರೇಷ್ಠ ಸ್ಥಾನದ ಅಧಿಪತಿ ಅಂದರೆ ಆರನೇ ಮನೆಯ ಅಧಿಪತಿನಾದ ಶುಕ್ರನು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಬಲವಾಗಿ ಇರುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು. ಕೆಲವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಹೊರತುಪಡಿಸಿ ಈ ತಿಂಗಳು ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯಕ್ಕೋಸ್ಕರ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಗಳು ಭವಿಷ್ಯದಲ್ಲಿ ದೊಡ್ಡ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ಶತ್ರುಗಳನ್ನು ನೀವು ಜಯಿಸುವಿರಿ. 2ನೇ ಮನೆಯ ಅಧಿಪತಿ ಮತ್ತು 5ನೇ ಮನೆಯ ಅಧಿಪತಿಯಾದ ಬುಧನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಕಷ್ಟಪಟ್ಟು ಹಣವನ್ನು ಸಂಪಾದಿಸುವಿರಿ. ಹಣದ ಹರಿವು ಚೆನ್ನಾಗಿರುವುದು. ಈ ತಿಂಗಳಲ್ಲಿ ನಿಮ್ಮನ್ನು ಮಾತಿನಲ್ಲಿ ಯಾರು ಗೆಲ್ಲಲಾರರು. ನಿಮ್ಮ ಮಕ್ಕಳು ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವವರು. ನಿಮ್ಮ ಧಾರ್ಮಿಕ ಆಸಕ್ತಿಯು ಚಟುವಟಿಕೆಗಳು ಎಲ್ಲ ಸಮಯಕ್ಕಿಂತಲೂ ಹೆಚ್ಚಾಗಿರುವುದು ಮತ್ತು ಸಾಧ್ಯವಾದಷ್ಟು ಧಾರ್ಮಿಕ ಕಾರ್ಯಗಳಿಗೆ ನೀವು ಹಾಜರಾಗುವ ಸಂಭವವಿದೆ. ಮುಂದೆ ಮಾಡಬೇಕಾದ ಕಾರ್ಯಕ್ರಮಗಳಿಗೆ ಒಂದು ಪ್ರಣಾಳಿಕೆಯನ್ನು ರೂಪಿಸಿಕೊಂಡು ಜೀವನದಲ್ಲಿ ಮುಂದೆ ಹೋಗುವಿರಿ. 4ನೇ ಮನೆಯ ಅಧಿಪತಿಯಾದ ಸೂರ್ಯನು ಮೇ 1 ರಿಂದ 14 ತನಕ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಇರುವುದರಿಂದ ಮತ್ತು ಸೂರ್ಯನಿಗೆ ಇದು ಉಚ್ಚ ಸ್ಥಾನವಾಗಿ ಇರುವುದರಿಂದ ಮನೆಯನ್ನು ಖರೀದಿ ಮಾಡಲು, ಭೂಮಿಯನ್ನು ಖರೀದಿ ಮಾಡಲು ಮತ್ತು ವಾಹನವನ್ನು ಖರೀದಿ ಮಾಡಲು ನೀವು ಹಣವನ್ನು ಖರ್ಚು ಮಾಡುವಿರಿ. ಚಿನ್ನದ ಆಭರಣಗಳನ್ನು ಖರೀದಿಸಲು ಧನವ್ಯಯವಾಗುವ ಸಾಧ್ಯತೆ ಇದೆ. ಸೂರ್ಯನು ರಾಹುವಿನ ಜೊತೆಯಲ್ಲಿ 12ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ತಂದೆಗೆ ಸಂಬಂಧಪಟ್ಟ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡುವಿರಿ. ಸರ್ಕಾರಕ್ಕೆ ಸಂಬಂಧ ವಿಚಾರಕ್ಕೆ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಮೇ 15ರಿಂದ ತಿಂಗಳು ಕೊನೆ ತನಕ ಸೂರ್ಯನು ನಿಮ್ಮ ರಾಶಿಯಲ್ಲಿ ಬುಧನ ಜೊತೆಯಲ್ಲಿ ಇರುವುದರಿಂದ ನಿಮ್ಮ ತಂದೆ ತಾಯಿ ಮಾಡುವ ಸಹಾಯದಿಂದ ಭೂಮಿ, ಮನೆ, ವಾಹನ ಅಥವಾ ಆಭರಣಗಳು ಖರೀದಿ ಮಾಡುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ 7ನೇ ಅಧಿಪತಿ ಮತ್ತು 12ನೇ ಮನೆ ಅಧಿಪತಿಯಾದ ಮಂಗಳನು ಮೇ 1ರಿಂದ 17 ತನಕ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾಡುವ ನಿಮ್ಮ ಉದ್ಯೋಗ ಕಾರ್ಯಗಳಲ್ಲಿ ನೀವು ಜಯವನ್ನು ಪಡೆಯುವಿರಿ. ನಿಮ್ಮ ಶತ್ರುಗಳನ್ನು ಜಯಿಸುವಿರಿ ಮತ್ತು ಮೇ 17 ಅನಂತರ ಮಂಗಳ ಗ್ರಹನು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ಜೊತೆಯಲ್ಲಿ ಇರುವುದರಿಂದ ಮತ್ತು ಇದು ಲಾಭಸ್ಥಾನವಾಗುವುದರಿಂದ ಹೊಸ ವ್ಯಾಪಾರ ಪ್ರಾರಂಭಿಸಲು ಮತ್ತು ಲಾಭವನ್ನು ಪಡೆಯಲು ಇದು ಒಳ್ಳೆಯ ಸಮಯ ಎಂದು ಹೇಳಬಹುದು. ಉದ್ಯೋಗ ಮಾಡುವವರಿಗೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಗೌರವ ಮರ್ಯಾದೆ ಹೆಚ್ಚುತ್ತದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನಿಸುವವರಿಗೆ ಪ್ರಮೋಷನ್ ಆಗುವುದು ಮತ್ತು ನಿಮ್ಮ ಸಂಬಳದಲ್ಲಿ ಇಂಕ್ರಿಮೆಂಟ್ ಸಿಗುವುದು. ಮದುವೆಗೆ ಪ್ರಯತ್ನ ಪಡಲು ಮತ್ತು ಮದುವೆ ಆಗಲು ಇದು ಒಳ್ಳೆಯ ಸಮಯ ಎಂದು ಹೇಳಬಹುದು. ಶುಭ ಕಾರ್ಯಗಳಿಗೆ ಧನವನ್ನು ಖರ್ಚು ಮಾಡುವಿರಿ. ವಿವಾಹಿತರಿಗೆ ಸಂತಾನ ಪಡೆಯಲು ಪ್ರಯತ್ನವನ್ನು ಮಾಡಲು ಇದು ಒಳ್ಳೆಯ ಸಮಯ ಎಂದು ಹೇಳಬಹುದು. ಕೋರ್ಟ್ ಕೇಸ್ ಸಮಸ್ಯೆಗಳು ಏನಾದರೂ ಇದ್ದರೆ ತೀರ್ಪು ನಿಮಗೆ ಅನುಕೂಲವಾಗಿ ಬರುತ್ತದೆ. ನಿಮ್ಮ ರಾಶಿಯಿಂದ 9ನೇ ಮತ್ತು 10ನೇ ಮನೆಯ ಅಧಿಪತಿನಾದ ಶನಿ ಕುಂಭರಾಶಿಯಲ್ಲಿ ಇರುವುದರಿಂದ ಮತ್ತು ಇದು ಶನಿಗೆ ಸ್ವಸ್ಥಾನ ಆಗುವುದರಿಂದ ನೀವು ತೀರ್ಥಯಾತ್ರೆಗಳು, ಪುಣ್ಯಕ್ಷೇತ್ರ ದರ್ಶನ ಮಾಡುವಿರಿ ಮತ್ತು ಉದ್ಯೋಗದಲ್ಲಿ ಗೌರವ ಮರ್ಯಾದೆ ಹೆಚ್ಚುತ್ತದೆ. ನಿರುದ್ಯೋಗಿಗಳು ಉದ್ಯೋಗವನ್ನು ಪಡೆಯಲು ಮತ್ತು ಪ್ರಯತ್ನ ಮಾಡಲು ಇದು ಒಳ್ಳೆಯ ಸಮಯ ಎಂದು ಹೇಳಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಇದು ಒಳ್ಳೆಯ ಕಾಲ. ಈ 2022 ಮೇ ತಿಂಗಳಲ್ಲಿ ಈ ವೃಷಭ ರಾಶಿಯವರಿಗೆ 9 ಗ್ರಹಗಳಲ್ಲಿ 8 ಗ್ರಹ ಅನುಕೂಲವಾಗಿದೆ. ಈ ತಿಂಗಳು 100ಕ್ಕೆ 90% ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈಗ ನಾವು ತಿಳಿಯೋಣ. ನಿಮ್ಮ ಜನ್ಮರಾಶಿಯಿಂದ 12ನೇ ಮನೆಯಲ್ಲಿ ರಾಹುಗ್ರಹ ಇರುವುದರಿಂದ ನೀವು ಪ್ರತಿದಿನ ರಾಹು ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರೀ ದುರ್ಗಾದೇವಿ ಸಪ್ತಸತಿ ಸ್ತೋತ್ರವನ್ನು ಪಠಿಸಿ ಅಥವಾ ರಾಹುಗ್ರಹಕ್ಕೆ ಶಾಂತಿಯನ್ನು ಮಾಡಿಸಿ. ಭಗವಂತ ನಿಮ್ಮೆಲ್ಲರಿಗೆ
ಒಳ್ಳೆಯ ಆರೋಗ್ಯ, ಆಯುಷ್ಯ ಮತ್ತು ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸಬೇಕೆಂಬ ಭಗವಂತನ ಪ್ರಾರ್ಥಿಸ್ತಾ ನಾನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.